ಬೆಳ್ಳುಳ್ಳಿ ಇರುತ್ತಲ್ಲ ಅದನ್ನು ಲೆಂತ್ ವೈಸ್ ಸ್ಲಿಟ್ ಮಾಡಿ ಹಾಕಿದ್ದೀನಿ ಅದನ್ನು ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡ್ತಾಯಿರಿ ಹಾಂ ಅದರಲ್ಲೇ ಅವಾಗ ಸ್ವಲ್ಪ ಸಾಫ್ಟ್ ಆಗ್ತಾ ಇರುತ್ತೆ ಈಗ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಒಂದು ಸ್ಟೇರ್ ಮಾಡಿ ಡ್ರೈ ರೋಸ್ಟ್ ಆಗುತ್ತಲ್ಲ ಇವಾಗ ಅದು ಬಾಡತ್ತೆ ನೋಡಿ ಎಲ್ಲ ಒಟ್ಟಿಗೆ ಬಾಡುತ್ತೆ ಈಗ ಅದಕ್ಕೆ ಹುರ್ ಒಂದೇ ಒಂದು ಸಣ್ಣ ತುಂಡು ಹಸಿಮೆಣಸಿನ್ಕಾಯಿ ತುಂಡು ಒಂದು ಹಾಕಿ ಎಲ್ ಅದು ಕ್ಯಾರೆಟ್ ತುಂಬ ಸಿಹಿ ಅಲ್ವಾ ಅದಕ್ಕೆ ಹಾಂ ಅದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡಿ ಚೆನ್ನಾಗಿ ಈಗ ಅದಕ್ಕೆ ಎರಡು ಟೇಬಲ್ ಸ್ಪೂನು ಹುರಿದಿರುವಂತಹ ಕಡಲೆಕಾಯಿ ಬೀಜ ಹಾಕಿ ಮತ್ತು ಸ್ವಿಚ್ ಆಫ್ ಮಾಡಿಬಿಡಿ ಜಸ್ಟ್ ಒಂದು ಮಿಕ್ಸ್ ಕೊಡೋಕ್ಕೆ ಅಷ್ಟೆ ಈಗ ಅದನ್ನು ಕೂಲ್ ಆದಮೇಲೆ ಬ್ಲೆಂಡರ್ ಬೋಲ್ಗೆ ಟ್ರಾನ್ಸ್ಫರ್ ಮಾಡಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದೆ ನೋಡಿ ಹೋಗ ಈಗ ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಪಲ್ಸ್ ಮಾಡಿ ಮೀರ್ಗೆರೆಯೂ ಹಾಕಿಬಿಡಿ ಪೌಡ್ರ್ ಮಾಡ್ಕೊಳ್ಳಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಆಯ್ತಲ್ಲ ಈಗ ಒಂದು ಪ್ಯಾನಲ್ಲಿ ನಾಲ್ಕು ಟೀ ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಅದನ್ನು ಲೋ ಇಡಿ ಅದು ಕಾಯುತ್ತಲೋ ಅದಕ್ಕೆ ಅರ್ಧ ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಅದು ನೋಡಿ ಚಟ್ಪಟ ಅಂತ ಇದೆ ಅದಕ್ಕೆ ಅರ್ಧ ಟೀ ಸ್ಪೂನು ಬೇಳೆ ಹಾಕ್ಕೊಳ್ಳಿ ಈಗ ಅದಕ್ಕೆ ಒಂಚೂರು ಒಂದೇ ಒಂದು ಪಿಂಚ್ ಹೆಂಗೆ ಪೌಡ್ರು ಹಾಕಿ ಮತ್ತು ಈಗ ಅದಕ್ಕೆ ಅರ್ಧ ಕಪ್ಪು ಕಟ್ ಮಾಡಿರೋ ಸಣ್ಣ ಕಟ್ ಮಾಡಿರೋದು ನೀರುಳ್ಳಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಮತ್ತು ನೀರುಳ್ಳಿ ಸಾಫ್ಟ್ ಆಗೋ ತನಕ ಟ್ರಾನ್ಸ್ಲೂಸೆಂಟ್ ಆಗೋದು ಬೇಡ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಅದರಲ್ಲೇ ಎಣ್ಣೆಲೇ ಫ್ರೈ ಮಾಡ್ಕೊಡಿ ನೋಡಿ ಇವಾಗ ಆಯ್ತು ಹೋದ ಈಗ ಅದಕ್ಕೆ ಕಾಲು ಟೀ ಸ್ಪೂನು ಮೆಣಸಿನ ಪುಡಿ ಹಾಕ್ಕೊಳ್ಳಿ ಯಾಕಂದರೆ ಒಂದು ಚಿಕ್ಕ ತುಂಡು ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಹಸಿ ಮೆಣಸಿನ್ಕಾಯಿ ತುಂಬ ಖಾರ ಇದೆ ಮತ್ತು ಒನ್ ಸಿಕ್ಸ್ತ್ ಟೀ ಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗೆಲ್ಲ ಆ್ಯರೋಮೆಟಿಕ್ ಆಗಲಿ ನೀರುಳ್ಳಿಯಲ್ಲಿ ಹೊಲ್ ಹುರಿದು ಎಣ್ಣೆಯಲ್ಲಿ ಆಯ್ತಲ್ಲ ಈಗ ಅದಕ್ಕೆ ಕಟ್ ಮಾಡಿರೋವಂಥ ಕ್ಯಾರೆಟ್ ಸಾಕಿ ಎರಡು ಕಪ್ಪು ಅದೇ ಆಲ್ರೆಡಿ ಉಪ್ಪು ಹಾಕಿದೀವಲ್ಲ ಜಸ್ಟ್ ಒಂದು ಮಿಕ್ಸ್ ಕೊಡಿ ಈಗ ಚೆನ್ನಾಗಿ ಎಲ್ಲ ಒಟ್ಟಿಗೆ ಕಂಬೈನ್ ಆಗಲಿ ಎಣ್ಣೆ ಗಿಣ್ಣೆ ಎಲ್ಲ ಚೆನ್ನಾಗಿ ತಾಗಲಿ ಅದಕ್ಕೆ ಕ್ಯಾರೆಟ್ಗೆ ಅದಕ್ಕೆ ಸಾಧಾರಣ ಒಂದು ಮೂರು ಟೇಬಲ್ ಸ್ಪೂನ್ ನೀರು ಹಾಕಿಬಿಟ್ಟು ಒಂದು ಮಿಕ್ಸ್ ಕೊಡಿ ಮತ್ತು ಎಂಟ್ ಕುಕ್ ಮಾಡಿ ಐದು ನಿಮಿಷದ ತನಕ ಈಗ ನೋಡಿ ಏನಾಗಿದೆ ಅಂತ ನೋಡಿ ಕಲರ್ ಚೇಂಜ್ ಆಯ್ತು ಹೌದಾ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಸಾಫ್ಟ್ ಆಗಿಬಿಡ್ತು ನೋಡಿ ನೋಡಿದ್ರೆ ನೀರೆಲ್ಲ ಹೋಯ್ತು ಹೌದಾ ಹಾಕಿದ ನೀರು ಹೋಯಿತು ಕ್ಯಾರೆಟ್ ಕಲರ್ ಚೇಂಜ್ ಆಯಿತು ಕ್ಯಾರೆಟ್ ಸಾಫ್ಟಾಗಿ ಕುಕ್ ಆಯಿತು ಈಗ ಅದಕ್ಕೆ ನಾವು ಮಾಡಿದ ಮಸಾಲ ಪೌಡ್ರ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಅದು ರೋಸ್ಟ್ ಮಾಡಿದ್ದು ಮಸಾಲ ಪೌಡ್ರ್ ಆದ್ರೂ ನಾವು ಕವರ್ ಅಂಡ್ ಕುಕ್ ಮಾಡಬೇಕಾಗುತ್ತೆ ಯಾಕಂದರೆ ಅದಕ್ಕೆ ಫ್ಲೇವರೆಲ್ಲ ತಾಗಬೇಕಲ್ಲ ಕ್ಯಾರೆಟ್ಗೆ ಕವರ್ ಅಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ ಟೂ ಮಿನಿಟ್ಸ್ ಮಧ್ಯದಲ್ಲಿ ಅಕಸ್ಮಾತ್ ನೋಡಿ ಚೆಕ್ ಮಾಡಿ ಇವಾಗ ನೋಡಿ ಆಯಿತು ಟೂ ಮಿನಿಟ್ಸು ಚೆಕ್ ಮಾಡಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಪೂರ್ತಿ ಕಲರ್ ಚೇಂಜ್ ಆಗಿಬಿಡ್ತು ನೋಡಿ ಕ್ಯಾರೆಟ್ ಹೋದ ಬೇಗ ಕುಕ್ ಆಗುತ್ತೆ ಇವಾಗ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿಬಿಟ್ಟು ಗಮ್ಮಂತ ಪರಿಮಳ ಬರ್ತಾ ಇದೆ ಈಗ ಅದಕ್ಕೆ ಡಿಶ್ಶು ಚೆನ್ನಾಗಿ ಎರೋಮೆಟಿಕ್ ಆಗಿಬಿಡ್ತು ಡಿಶ್ಶು ಈಗ ಸ್ವಲ್ಪ ಅದಕ್ಕೆ ತೆಂಗಿನ ತುರಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸಣ್ಣ ಕಟ್ ಮಾಡಿರೋದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಕ್ಯಾರೆಟ್ ಗೊತ್ತಲ್ಲ ಇಸ್ ಲೋ ಇಸ್ ಅ ಪವರ್ ಹೌಸ್ ಆಫ್ ಹೆಲ್ತ್ ಬೆನಿಫಿಟ್ಸ್ ಅಲ್ವಾ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಹ್ಞೂ ಇವಾಗ ನೋಡಿ ಎಷ್ಟು ಚೆನ್ನಾಗಾಯಿತು ಕ್ಯಾರೆಟ್ ಪೊರಿಯಲ್ ರೆಡಿ ಆಯಿತು ನಿಮಗೆ ಇದನ್ನು ಊಟದ ಜೊತೆಗೂ ಎಂಜಾಯ್ ಮಾಡ್ಬೋದು ಚಪಾತಿ ಜೊತೆಗೂ ಎಂಜಾಯ್ ಮಾಡ್ಬೋದು ಅನ್ನ ಬೆಳೆ ಪಾಪಡ್ ಜೊತೆಗೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಕೆಲವು ಲಿಂಕ್ಸ್ ಹಾಕಿತ್ತೇ ದಯಮಾಡಿ ಚೆಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಿಟರ್ ಬಾಯ್